ನೋಡಿ ಮೂರು ಕ್ಷೇತ್ರಗಳು ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತಾನೆ ಕರೆಸ್ಕೊಳ್ತಾ ಇರೋದು ಸಂಡೂರಿನಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ಓವರ್ ಕಾನ್ಫಿಡೆಂಟ್ ನಲ್ಲಿ ಇದೆ ಅದರ ಜೊತೆಗೆ ಪ್ರಚಾರ ಕಾರ್ಯದಲ್ಲೂ ಕೂಡ ಘಟಾನುಘಟಿ ನಾಯಕರುಗಳು ಹೋಗಿ ಪ್ರಚಾರವನ್ನು ಮಾಡಿದ್ದಾರೆ ಸೊ ಈಗ ಬಂದು ಮತದಾನ ಪ್ರಕ್ರಿಯೆ ಅನ್ನೋದು ನಡೀತಾ ಇರೋದ್ರಿಂದ ಮತದಾರರು ಮತ ಹಾಕ್ತಾ ಇದ್ದಾರೆ ಸಂಡೂರಿನಲ್ಲಿ ಎಲೆಕ್ಷನ್ ಕಾವು ಎಷ್ಟು ಮಟ್ಟಿಗೆ ಏರಿತ್ತು ಅಲ್ಲಿನ ಲೆಕ್ಕಾಚಾರಗಳು ಏನು ಇದೆಲ್ಲದರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನು ಮಾಡ್ತಾರೆ ಸಿದ್ದಪ್ಪ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸಿದ್ದಪ್ಪ ಚುನಾವಣಾ ಪ್ರಕ್ರಿಯೆ ಹೇಗೆ ನಡೆದಿತ್ತು ಅನ್ನೋದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಜೊತೆಗೆ ಸಂಡೂರು ಅಂದಿದ್ದ ತಕ್ಷಣ ಘಟಾನುಘಟಿ ನಾಯಕರುಗಳು ಬಂದಿದ್ದು ಭಾಷಣಗಳನ್ನು ಮಾಡಿದ್ದು ಕೌಂಟರ್ ಕೊಟ್ಟಿದ್ದು ಇದು ಕೂಡ ನೆನಪಾಗತ್ತೆ ಸೊ ಈ ಸಂಡೂರಿನ ಬಲಾನುಭುಲವನ್ನು ನಾವು ನೋಡೋದಾದ್ರೆ ಸಿದ್ದಪ್ಪ ಹೇಗಿತ್ತು ಜೊತೆಗೆ ಯಾರನ್ನೂ ಮಾತನಾಡ್ಸೋ ಪ್ರಯತ್ನ ಏನಾದರೂ ಆಗಬಹುದಾ ಖಂಡಿತ ನಿತಿ ಸಂಡೂರು ಚುನಾವಣೆಯಲ್ಲಿ ಸಾಕಷ್ಟು ಈ ಬಾರಿ ರಂಗೇರಿತು ಈ ಉಪಚುನಾವಣೆ ಬಂದಿರೋದಕ್ಕೆ ಏನೆಂದರೆ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಗೆ ಸಂಡೂರು ಕ್ಷೇತ್ರದಲ್ಲಿ ಶಾಸಕರಾಗಿರುವಂಥ ಈ ತುಕಾರಮ್ಮ ಸ್ಪರ್ಧೆ ಮಾಡಿದ ಮೇಲೆ ಇಲ್ಲಿ ಲೋಕಸಭಾ ಚುನಾವಣೆ ತೆರೆದು ಮತ್ತು ಇಲ್ಲಿ ಉಪಚುನಾವಣೆ ಮಾಡಬೇಕಾಗತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಅನ್ಪೂರ್ಣ ತುಕಾರಮ್ಮಲ್ಲಿ ಪಾರ್ಟಿಸಿಪೇಟ್ ಇದ್ದಾರೆ ಅದೇ ರೀತಿಯಾಗಿ ಬಿ ಜೆ ಪಿಯಿಂದ ಬಂಗಾರ ಹನುಮಂತು ಇವರಿಬ್ಬರು ಈ ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಿಂದಾಗಿ ಈಗಾಗಲೇ ಭರ್ಜರಿಯಾಗಿ ಈ ಬಾರಿ ನಾವು ಗೆದ್ದೆ ಗೆಲ್ತೀವಿ ಹೇಳಿ ಎರಡೂ ಪಕ್ಷದಲ್ಲಿರುವಂಥ ಏನು ಎರಡೂ ಅಭ್ಯರ್ಥಿ ಸಾಕಷ್ಟು ಉತ್ಸಾಹದಲ್ಲಿ ಕೂಡ ಇದಾರೆ ಅಂತ ಹೇಳ್ಬೋದು ಘಟಾನುಘಟಿ ನಾಯಕರುಗಳು ಕೂಡ ಇಲ್ಲಿ ಬಂದಿರುವಂತದ್ದು ಒಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಸಿ ಎಂ ಸಿದ್ದರಾಮಯ್ಯ ಬಂದಿದ್ರು ಇನ್ನು ಬಿಜೆಪಿ ಪಕ್ಷದಲ್ಲಿ ಮಾಜಿ ಸಿಎಂ ಆಗಿರುವಂಥ ಯಡಿಯೂರಪ್ಪನವರು ಕೂಡ ಬಂದ್ರು ಸಾಕಷ್ಟು ಅವರದೇ ಆದಂಥ ವಾಗ್ದಾಳಿಗಳನ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಸಾಕಷ್ಟು ಕರ್ತುಗಳಿವೆ ಮೂಢಹಗರಣಗಳಿವೆ ಇಂಥ ವಾಗ್ದಾಳಿಗಳನ್ನು ಕೂಡ ಯಡಿಯೂರಪ್ಪನವರಾಗಿರ್ಬೋದು ಮತ್ತು ಗಾಲಿ ಜನಾರ್ದನ್ ರೆಡ್ಡಿ ಒಂದು ಬಹಳ ಮುಖ್ಯವಾಗಿ ನೀತಿ ಗಮನಿಸಬೇಕಾಗತ್ತೆ ಯಾಕಂದ್ರೆ ಗಾಲಿ ಜನ ಜನಾರ್ದನ್ ರೆಡ್ಡಿ ಮತ್ತು ಅವರು ಇಲ್ಲಿ ಕ್ಷೇತ್ರದಲ್ಲಿ ಇದ್ದು ನಾವು ಗೆದ್ದೆ ಗೆಲ್ತೀವಿ ಅಂತ ಹೇಳಿ ಮನೆಯನ್ನು ಕೂಡ ಮಾಡಿ ಪ್ರತಿ ಬೂತ್ಗಳಲ್ಲಿ ಪ್ರತಿ ಮನೆ ಮನೆಗಳಲ್ಲಿ ಕೂಡ ಕಾರ್ಯಕರ್ತರನ್ನು ಭೇಟಿ ನೀಡಿ ಅಲ್ಲಿ ಸ್ಟ್ರಾಟರ್ಜಿಯನ್ನು ಕೂಡ ಬಳಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಯಾವುದೇ ಕಡಿಮೆ ಇಲ್ಲ ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಇಲ್ಲಿ ಕಾಲಿಗೆ ಚಕ್ರವನ್ನು ಕೊಟ್ಟು ಕಟ್ಟಿಕೊಂಡು ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಭೇಟಿ ನೀಡಿ ಈ ಬಾರಿ ಗೆಲುವು ನಮ್ದೆ ಅಂದರೆ ಪ್ರತಿ ಭಾಷಣದಲ್ಲೂ ಕೂಡ ಬಿಜೆಪಿ ವಿರುದ್ಧವಾಗಿ ವಾಗ್ದಾಳಿಯನ್ನು ಕೂಡ ಮಾಡ್ತಾ ಇದ್ರು ಈ ಬಾರಿ ನಿಮಗೆ ಮತವನ್ನು ಕೇಳಲಿಕ್ಕೆ ಬಿಜೆಪಿಯವರು ಬ ಬಂದೇ ಬರ್ತಾರೆ ಬಂದಂತಹ ಸಂದರ್ಭದಲ್ಲಿ ಬಿ ಜೆ ಪಿ ಅವರ ಬಗ್ಗೆ ಲಡ್ಡು ಕೊಡಬೇಕು ಅನ್ನುವಂಥದ್ದು ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಗ್ಯಾರಂಟಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಇಂಥ ಸಾಕಷ್ಟು ಹಲವಾರು ಹತ್ತು ಯೋಜನೆಗಳನ್ನು ಬಡವರಿಗೆ ಅನುಕೂಲ ಮಾಡಿದೆ ಹೀಗಾಗಿ ನಮ್ಮ ಪಕ್ಷಕ್ಕೆ ಮತವನ್ನು ಕೊಡಬೇಕು ಅಂತ ಹೇಳಿ ಮತದಾರರಲ್ಲಿ ಮನವೊಲಿಸುವಂತಹ ಕೆಲಸವನ್ನು ಸಚಿವ ಸಂತೋಷ್ ಲಾಡನ್ನ ಕೂಡ ಮಾಡ್ತಾ ಇದ್ರು ಅದೇ ರೀತಿಯಾಗಿ ವಿರೋಧ ಪಕ್ಷ ಬಿಜೆಪಿಯಲ್ಲಿ ಇರುವಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ವಿರೋಧ ಪಕ್ಷದಲ್ಲಿದ್ದು ಕಾಂಗ್ರೆಸ್ ಪಕ್ಷ ಏನು ಕೆಲಸ ಮಾಡಿದೆ ಇಷ್ಟು ಅಂದರೆ ಇದು ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳ್ತಾರೆ ಸುಮಾರು ವರ್ಷಗಳಿಂದ ಇಲ್ಲಿ ಕಾಂಗ್ರೆಸ್ ಆಡಳಿತ ಮಾಡುತ್ತಾ ಬಂದಿದೆ ಆದರೆ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಯಾವುದೇ ರೀತಿಯಾಗಿ ಕ್ಷೇತ್ರದಲ್ಲಿ ಕೆಲಸಗಳಾಗಿಲ್ಲ ಇವರನ್ನು ನೀವು ಮತ್ತೆ ಯಾಕೆ ಗೆಲ್ಲಿಸಬೇಕು ಅಂತ ಹೇಳಿ ಅವರು ಕೂಡ ಅಲ್ಲಿ ಮತಬೇಟೆಯನ್ನು ಸೆಳೀತಾ ಇದ್ದಾರೆ ಹಾಗಾಗಿ ಎರಡು ಅಂದ್ರೆ ಎರಡೂ ಪಕ್ಷದಲ್ಲಿ ಕೂಡ ಭರ್ಜರಿಯಾಗಿ ಈ ಬಾರಿ ಸಣ್ಣ ಉಪಚುನಾವಣೆಯಲ್ಲಿ ಮತಬೇಟೆಯನ್ನು ಕೂಡ ಮಾಡಿದ್ದಾರೆ ಆದರೆ ಮತದಾರ ಪ್ರಭುಗಳ ಮತದಾನ ಯಾವ ಕಡೆ ಇದೆ ಅನ್ನುವಂಥದ್ದು ತಿಳಿಬೇಕಾಗುತ್ತೆ ನಿಧಿ ಸಿದ್ದಪ್ಪ ತಮ್ಮದ ಡೀಟೇಲ್ಸ್ ಮೂರು ಕ್ಷೇತ್ರಗಳು ಕೂಡ ಒಂದು ಪೈಪೋಟಿ ಜಿದ್ದಾಜಿದ್ದನ ಕ್ಷೇತ್ರಗಳು ಆಗಿದ್ದಂಥ ಕಾರಣಕ್ಕಾಗಿಗೆ ಈ ಬಾರಿ ಎಲ್ಲ ನಾಯಕರುಗಳು ಮೈತ್ರಿ ನಾಯಕರುಗಳು ಕಾಂಗ್ರೆಸ್ನ ನಾಯಕರುಗಳು ಎಲ್ಲರೂ ಕೂಡ ಬಹಳ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ರು ಚನ್ನಪಟ್ಟಣದಲ್ಲಿ ಯಾವ ತರದೊಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಶಿ ಚನ್ಪಟ್ನ ಅಂತ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದೇನೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಎರಡೂ ಕಡೆಯವರು ಮೈತ್ರಿ ನಾಯಕರುಗಳಾಗಿರಬಹುದು ಮತ್ತು ಕಾಂಗ್ರೆಸ್ನ ನಾಯಕರುಗಳಾಗಿರಬಹುದು ತೀರಾ ಜಿದ್ದಾಜಿದಾಗಿ ತೆಗೆದುಕೊಂಡಿದ್ರು ಅನ್ನುವಂಥದ್ದೇ ಸೊ ಈ ಬಾರಿ ಅಲ್ಲಿ ಎಷ್ಟು ಮಟ್ಟಿಗೆ ಫೈಟ್ ಇದೆ ಮತದಾರ ಪ್ರಭು ಯಾರ ಕೈ ಹಿಡಿತಾರೆ ಅನ್ನೋದನ್ನ ಹೇಳಕ್ತ ಇದ್ರು ಕೂಡ ಮತದಾರರು ಕೂಡ ಎಷ್ಟು ಮಟ್ಟಿಗೆ ಲೆಕ್ಕಾಚಾರ ಹಾಕೊಂಡಿದ್ರು ಈ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಹೌದು ನಿತಿ ಏನು ರಾಜ್ಯದಲ್ಲಿ ಒಟ್ಟು ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಮರು ಚುನಾವಣೆ ನಡೀತಿದ್ರು ಕೂಡ ಚನ್ನಪಟ್ಟಣ ಹೈವೋಲ್ಟೇಜ್ ಕ್ಷೇತ್ರವಾಗಿ ಪರಿಗಣಿಸ್ತಿರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಮಹತ್ವವನ್ನು ಪಡೆದಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಇರ್ತಕ್ಕಂಥ ಇಬ್ಬರು ಅಭ್ಯರ್ಥಿಗಳೇನಿದ್ದಾರೆ ಆ ಕಾಂಗ್ರೆಸ್ನಿಂದ ಸ್ಪರ್ಧಿಸತಕ್ಕಂಥ ಮಾಜಿ ಸಚಿವ ಸಿ ಪಿ ಯೋಗೇಶ್ವರ್ ಇರ್ಬೋದು ಇನ್ನು ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಜೆಡಿಎಸ್ನ ಯುವ ಸಾರಥಿ ಅಂದ್ರೆ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಇಬ್ಬರು ಕೂಡ ಎರಡೆರಡು ಚುನಾವಣೆಗಳು ಸೋತಿರ್ತಕ್ಕಂಥದ್ದು ಇಬ್ಬರಿಗೂ ಕೂಡ ಈ ಒಂದು ಚುನಾವಣೆ ಸಾಕಷ್ಟು ಒಂದು ಅಗ್ನಿ ಪರೀಕ್ಷೆ ರೀತಿಯಾಗಿ ಪರಿಣಮಿಸಿರ್ತಕ್ಕಂಥದ್ದು ಹೀಗಾಗಿ ಇಡೀ ಸರ್ಕಾರ ಅಂದ್ರೆ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ಪ್ರತಿಯೊಬ್ಬ ಅಂದ್ರೆ ಸಿ ಇಂದ ಹಿಡಿದು ಡಿ ಸಿ ಎಂ ಇಂದ ಹಿಡಿದು ಪ್ರತಿಯೊಬ್ಬ ಸಚಿವರು ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ತಮ್ಮ ಚುನಾವಣಾ ಪ್ರಚಾರವನ್ನು ನಡೆಸಿದ್ರು ಜೊತೆಗೆ ಪ್ರತಿಯೊಬ್ಬ ಒಬ್ಬೊಬ್ರು ಏನು ಶಾಸಕರಿರ್ಬೋದು ಇರಬಹುದು ಸಂಬಂಧಪಟ್ಟ ಈ ಭಾಗದ ಏನು ಹೆಚ್ಚು ಒಕ್ಕಲಿಗರ ಮತದಾರರೇ ಹೆಚ್ಚಿರೋ ಕಾರಣದಿಂದಾಗಿ ಒಕ್ಕಲಿಗ ಸಂಪುಟದ ಸಚಿವರಾಗಿರ್ತಕ್ಕಂಥವರು ಸಾಕಷ್ಟು ಜನ ಇಲ್ಲಿ ಒಂದೊಂದು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಕ್ಷೇತ್ರಗಳನ್ನ ಉಸ್ತುವಾರಿಗೆ ತೆಗೆದುಕೊಂಡು ತಮ್ಮ ಪ್ರತಿಷ್ಠೆಯನ್ನು ಕೂಡ ಇಲ್ಲಿ ಪಣಕ್ಕೆ ಇಟ್ಟಿರ್ತಕ್ಕಂಥದ್ದು ಹೀಗಾಗಿ ಸರ್ಕಾರದಲ್ಲಿ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಸಚಿವರಿಗೂ ಕೂಡ ಇದೊಂದು ಸಾಕಷ್ಟು ಮಹತ್ವದ ಅಂತ ಚುನಾವಣೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಇಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಅವರಿಗೆ ನಿರ್ಮಾಣವಾಗಿರ್ತಕ್ಕಂಥದ್ದು ಮತ್ತೊಂದೆಡೆ ಏನು ಎನ್ ಡಿಎ ಅಭ್ಯರ್ಥಿ ಆಗಿರತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೆ ಕೇಂದ್ರದ ಸಚಿವರು ತಕ್ಕಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಷೇತ್ರದಲ್ಲಿ ಠಿಕಾಣೆಯನ್ನು ಓಡಿ ತಮ್ಮ ಪುತ್ರನ ಪರವಾಗಿ ಪ್ರಚಾರವನ್ನು ಕೂಡ ನಡೆಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಎನ್ ಡಿ ಎ ಮೈತ್ರಿಕೂಟದ ಮತ್ತೊಂದು ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯ ಸಾಕಷ್ಟು ಜನ ವಿ ಸೋಮಣ್ಣ ಇರ್ಬೋದು ಶೋಭಾ ಕರಂದ್ಲಾಜೆ ಇರ್ಬೋದು ಹೀಗೆ ಆ ಸಾಕಷ್ಟು ಜನ ಬಿಜೆಪಿಯ ನಾಯಕರುಗಳು ಕೂಡ ಇಲ್ಲಿ ಬಂದು ತಮ್ಮ ಪ್ರಚಾರವನ್ನು ಕೂಡ ನಡೆಸಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಕ್ಷೇತ್ರ ಸಾಕಷ್ಟು ಒಂದು ಕುತೂಹಲವನ್ನು ಕೆಳಸಿರ್ತಕ್ಕಂಥದ್ದು ಕ್ಷೇತ್ರದ ಮತದಾರರು ಯಾರಿಗೆ ಮಾಲ್ಯ ತೋರಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿರ್ತದೆ ಇವತ್ತು ನಡೀತಕ್ಕಂಥ ಚುನಾವಣೆಯಲ್ಲಿ ಹೆಚ್ಚಿನ ಒಲವು ಯಾರಿಗಿರುತ್ತೆ ಅನ್ನೋದನ್ನ ಕಾದ್ ನೋಡಿದ್ರು

अहिले भिडियो हो भन्दै गयो